ಡೆಲ್ಲಿಯಿಂದ ತೊಡಗಿ ಹಳ್ಳಿಯವರೆಗೆ ಪ್ರಧಾನಮಂತ್ರಿ ಮೋದಿ ಅವರಿಂದ ತೊಡಗಿ ರಾಜ್ಯ ಬಿಜೆಪಿ ನಾಯಕರವರೆಗೆ ಜನಪರವಾದ ಯಾವ ಕಾಳಜಿಯೂ ಇಲ್ಲ. ಅವರು ಮಾಡುವುದು ಕೇವಲ ತೋರಿಕೆಯ ರಾಜಕಾರಣ ಮಾತ್ರ ಎಂದು ಕಾಂಗ್ರೆಸ್ ವಕ್ತಾರ ಅಮಳ ರಾಮಚಂದ್ರ ಆರೋಪಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಿಜೆಪಿ ಸುಳ್ಳು ಮತ್ತು ಅಪಪ್ರಚಾರದ ಮೂಲಕ ವಿರೋಧ ಪಕ್ಷಗಳನ್ನು ಅವಹೇಳನ ಮಾಡಿ ಆ ಮೂಲಕ ಅಧಿಕಾರಕ್ಕೆ ಏರುವ ಕಳಪೆ ಕಾಮಗಾರಿಯನ್ನು ನಡೆಸಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ಎಂದು ಬಿಂಬಿಸುವ ಪ್ರಯತ್ನಗಳನ್ನು ಮಾಡುತ್ತಾರಲ್ಲದೆ ಅವರಿಗೆ ಜನರ ಬಗ್ಗೆ ಯಾವ ಕಾಳಜಿಯೂ ಇಲ್ಲ ಎನ್ನುವುದನ್ನು ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಕಾಣುತ್ತಿದೆ. ಹಾಲಿನ ದರ ಏರಿಕೆಯಾಗಿದೆ ಎಂದು ಬಿಜೆಪಿ ಪ್ರತಿಭಟನೆ ಮಾಡುತ್ತಿದೆ. ಆದರೆ ಅಸಲಿಗೆ ಹಾಲಿನಲ್ಲಿ ಯಾವ ಏರಿಕೆ ಕೂಡ ಆಗಲಿಲ್ಲ ಎಂದು ಹೇಳಿದರು. ಈ ಬಿಜೆಪಿ ಅನ್ನುವ ಎಲ್ಲ ನಾಯಕರು, ಅದರಲ್ಲಿಯೂ ಮೋದಿಯವರಿಂದ ತೊಡಗಿ ನಮ್ಮ ಪುತ್ತೂರಿನ ನಾಯಕರವರೆಗೆ ಯಾರು ಆದರೂ ಕೂಡ ಎಲ್ಲರೂ ಕೂಡ ತಮಗೆ ಯಾವುದೇ ರೀತಿಯ ಜನಪರವಾದ ಕಾಳಜಿ ಇಲ್ಲ, ಜನರಿಗೋಸ್ಕರ ಕೆಲಸ ಮಾಡುವುದಿಲ್ಲ, ಕೇವಲ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವುದಕ್ಕೋಸ್ಕರ, ಕೇವಲ ಚುನಾವಣೆಯಲ್ಲಿ ಓಟು ಪಡೆಯುವುದಕ್ಕೋಸ್ಕರ ಮತ್ತು ವಿರೋಧ ಪಕ್ಷಗಳ ಮುಖಕ್ಕೆ ಮಸಿಯನ್ನು ಬಳಿಯುವುದಕ್ಕೋಸ್ಕರವೇ ತಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಅವರು ಪ್ರತಿಭಟನೆಗಳನ್ನು ಮಾಡ್ತಾರೆ, ಅವರು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಅನ್ನುವುದು ಅವರು ಕಳೆದ 10 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಎಲ್ಲ ನಡವಳಿಕೆಗಳಿಂದ ನಮಗೆ ಇದು ವೇದ್ಯ ಆಗಿದೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಪ್ರತಿಭಟನೆ ಮಾಡುವುದರ ಉದ್ದೇಶ ಜನರ ಕಣ್ಣಿಗೆ ಮಣ್ಣೆರಚಬೇಕು ಅಂತ, ಜನರನ್ನ ದಾರಿ ತಪ್ಪಿಸಬೇಕು ಅಂತ, ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡಬೇಕು ಅಂತ ಅಷ್ಟೇ ಹೊರತು ಅವರಿಗೆ ಜನಪರವಾದ ಯಾವ ಕಾಳಜಿ ಕೂಡ ಇಲ್ಲ. ಈಗ ಕರ್ನಾಟಕ ರಾಜ್ಯ ಸರ್ಕಾರ ರೈತರಿಗೆ ಕೊಡ್ತಾ ಇರುವಂತಹ ಪ್ರೋತ್ಸಾಹದ ಕಾರಣದಿಂದಾಗಿ ಅದು 1 ಕೋಟಿ ಲೀಟರ್ ವರೆಗೆ ಅದು ಏರಿಕೆ ಆಗಿದೆ. ಹೀಗೆ ಏರಿಕೆ ಆದ ಈ ಹಾಲನ್ನು ಏನು ಮಾಡಬೇಕು? ಅನುದಾನಗಳಲ್ಲಿ ಕೂಡ ನಮಗೆ ಮೋಸವನ್ನೇ ಮಾಡ್ತಾ ಇದ್ದಾರೆ. ಉತ್ತರದ ರಾಜ್ಯಗಳಿಗೆ ಬಹಳಷ್ಟು ಅನುದಾನವನ್ನು ತಾವು ಎಲ್ಲೆಲ್ಲ ಆಡಳಿತದಲ್ಲಿದ್ದೇವೆ, ಅದು ಉತ್ತರ ಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇಂಥ ರಾಜ್ಯಗಳಿಗೆ ಬಹಳಷ್ಟು ಅನುದಾನವನ್ನು ಕೊಟ್ಟು ಕರ್ನಾಟಕದಂತಹ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವಂತಹ ದಕ್ಷಿಣ ರಾಜ್ಯಗಳಿಗೆ ಅನುದಾನದಲ್ಲಿ ಕಡಿತವನ್ನು, ಜಿ ಎಸ್ ಟಿ ಪಾಲ್ನಲ್ಲಿ ಏನು ತೊಂದರೆಯನ್ನು ಕೊಡುವಂಥ ಈ ಸರ್ಕಾರ ಕರ್ನಾಟಕವನ್ನು ಮುಳುಗಿಸಬೇಕು ಅನ್ನೋ ಉದ್ದೇಶದಿಂದಲೇ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ತೈಲ ಬೆಲೆ ಏರಿಕೆಯಂತೂ ಪ್ರತಿಭಟನೆಗೆ ಕುಳಿತ ಬಿಜೆಪಿಯವರಿಗೆ ನಿಜವಾಗಿಯೂ ಜನರ ಬಗ್ಗೆ ಕಾಳಜಿ ಇರುತ್ತಿದ್ದರೆ ಅವರು ಈ ಹಿಂದೆಯೇ 70 ರೂಪಾಯಿಯಲ್ಲಿದ್ದ ಪೆಟ್ರೋಲ್ ದರವನ್ನು ಕೇಂದ್ರದ ಬಿಜೆಪಿ ಸರ್ಕಾರ 110 ರೂಪಾಯಿಗಳ ತನಕ ಏರಿಸಿದ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಬೇಕಾಗಿತ್ತು. ಅದಲ್ಲದಿದ್ದರೆ ಕನಿಷ್ಠ ಈ ಸಂದರ್ಭದಲ್ಲಿ ನಿಯೋಗದೊಂದಿಗೆ ದೆಹಲಿಗೆ ತೆರಳಿ ಪ್ರಧಾನಮಂತ್ರಿಗಳಿಗೆ ದರ ಏರಿಸದಂತೆ ಮನವಿಯನ್ನಾದರೂ ಮಾಡಬಹುದಿತ್ತು. ಆದರೆ ಹಾಗೆ ಮಾಡುವ ಯಾವ ಮನಸ್ಸನ್ನ ಮಾಡದ ಕರ್ನಾಟಕ ಬಿಜೆಪಿಯವರು ಈಗ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ 3 ರೂಪಾಯಿಗಳ ಬೆಲೆ ಏರಿಕೆ ಮಾಡಿದಾಗ ಪ್ರತಿಭಟನೆ ನಡೆಸುವುದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಪ್ರಸಾದ್ ಆಳ್ವ, ಜಿಲ್ಲಾ ಕಾರ್ಯದರ್ಶಿ ಉಮಾನಾಥ್ ಶೆಟ್ಟಿ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಮೌರಿಸ್ ಮಸ್ಕರಿನಸ್, ಯಾಕೂಬ್ ಮಲಾರ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.